ಒಂದು ದಿವಸದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಮತ್ತು ಮುಕ್ತ ಸಂವಾದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಖ್ಯಾತ ಸಾಹಿತಿ ದೇವನು ಮಹಾದೇವ್ ಅವರ ಎದೆಗೆ ಬಿದ್ದ ಅಕ್ಷರ ಕಾಲದ ಕನ್ನಡಿ. ಈ ಒಂದು ದಿವಸದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಮತ್ತು ಮುಕ್ತ ಸಂವಾದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಖ್ಯಾತ ಸಾಹಿತಿ ಅವತ್ತು ಏನಕ್ಕೆ ಬನ್ನಿ ಅಂದರೆ ಭಾಳ ಸಂತಸದಿಂದ ಆದರೂ ಮಾಡಿಕೊಂಡು ಇಲ್ಲ ಇಲ್ಲ ನಾನು ಗೌರವ ಡಾಕ್ಟರ್ ನಾನು ಕೊಡಬೇಡಿ ನಾನು ನನಗೆ ಬೇಡ ನಿಜವಾಗಿ ಬೇಡ ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಅಂಥೇಳಿ ಮಾರನೇ ದಿವಸ ನನ್ನ ಆಫೀಸಿಗೆ ಬಂದು ಒಬ್ಬರು ಯಾರೋ ರಾಗಿ ರಮಣೆಯ ಅಂತ ರಾಗಿ ಲಕ್ಷ್ಮಣಯ್ಯ ಅಂತ ಅವರಿಗೆ ಕೊಡಿ ಅವರು ರಾಗಿ ಬಗ್ಗೆ ಒಂದು ಹೊಸದನ್ನೇ ಕಂಡಿದ್ದಾರೆ ನನಗೆ ಬೇಡ ಅವ್ರು ತಿಕ್ಕಬೇಕು ಅಂತ ಹೇಳಿದ ವ್ಯಕ್ತಿನ ನಮ್ಮ ಜಾಯಮಾನದಲ್ಲಿ ಇವತ್ತೇನಾದರೂ ನಮ್ಮ ದೇಶದಲ್ಲಿ ಮಳೆ ಬೆಳೆ ಎರಡು ತೋಟ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ಇವತ್ತು ಇರೋದ್ರಿಂದ ಅದಾದಮೇಲೆ ಅವ್ರ ಬಗ್ಗೆ ಮತ್ತೆ ಇನ್ನೊಂದು ವರ್ಷ ಕೇಳಿದೆ ರಾಗಿ ಲಕ್ಷ್ಮಣಯ್ಯ ಅವರು ಕೊಟ್ಟಿದ್ದೀವಿ ಸರ್ ನನಗೆ ಭಾಳ ಆಸೆ ಇದೆ ನಿಮ್ಮ ಬಗ್ಗೆ ಅವ್ರು ನೋಡಿಬಿಟ್ರೆ ನನಗೆಲ್ಲೂ ಇಲ್ಲದಂತಹ ಪ್ರೀತಿ ವಿಶ್ವಾಸ ಯಾಕಂದ್ರೆ ನಾವೆಲ್ಲ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಬಂತು ಬೇಡ ಅಂದ್ಬಿಟ್ಟು ನನಗೆ ಭಾಳ ನೋವಿನಿಂದ ಈ ಸಂಗತಿಯನ್ನು ಹೇಳ್ತೇನೆ ಕಾರಣ ಇವತ್ತು ಗೌರವ ಡಾಕ್ಟರೇಟ್ ತಗೊಳ್ಳಿಕ್ಕೆ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಬ್ಯೂರೋಕ್ರಾಟ್ಸ್ ಎಲ್ಲ ಒತ್ತಡದ ಮೇಲೆ ಒತ್ತಡ ನನಗೆ ಯಾಕಂದರೆ ನಾನು ಎರಡು ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದೀನಲ್ಲ ಅಲ್ಲಿ 3 ವರ್ಷ ಕೊಡ್ಬೋದು ಇಲ್ಲೂ 4 ವರ್ಷ ಕೊಡ್ಬೋದಲ್ಲ ಆ ಒತ್ತಡವನ್ನು ಸ್ವೀಕಾರ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಇಂಥ ಕಾಲದಲ್ಲಿ ದೇವೂರು ಮಾದೆಯಂತಹ ವ್ಯಕ್ತಿ ನಾನು ಸಿಕ್ಕಿದಾರಲ್ಲ ನಾವು ಪುಣ್ಯವಂತರು ಅಂತ ನನ್ನ ಭಾವನೆ ನನಗೆ ಅವ್ರ ಮನೆಯವ್ರು ಗೊತ್ತಿರಲಿಲ್ಲ ಹೆಚ್ಚು ಅವರು ಪ್ರಾಂಶುಪಾಲರಾಗಿದ್ದಾಗ ಅವರು ಕೂಡ ನನ್ನ ಜೊತೆ ಮಾತುಕತೆ ಆಡುವಾಗ ಅವರು ಕೂಡ ಇವರು ದೇವೂರು ಮಾದೆಯವರಿಗೆ ಸರಿಯಾದ ಪತ್ನಿ ಅಂತ ಅವಾಗ ತಾನೇ ನಾನು ಅರ್ಥ ಇವರಿಬ್ರು ಒಳ್ಳೆ ನಿಜವಾಗಿಯೂ ಇಂಥ ಪ್ರತಿಪತ್ನಿಯರು ಸಿಗೋದು ಕಷ್ಟ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸಿ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಮಹಾದೇವರ ಮಾತುಗಳಲ್ಲಿ ಮತ್ತು ಕೃತಿಯಲ್ಲಿ ಬರಹದಲ್ಲಿ ಇರುವ ಸತ್ಯ ಅವರನ್ನು ತಾಕಿದೆ ಅನ್ನೋ ಮಾತು ಹೇಳಿಲ್ಲ ಅದು ಭಾಳ ಮುಖ್ಯವಾದದ್ದು ಅಂತ ನಾನು ತಿಳ್ಕೊಂಡು ಎಲ್ಲ ದೊಡ್ಡ ಚಿಂತಕರು ಮತ್ತು ಲೇಖಕರು ಬರ್ತಾ ಬರ್ತಾ ಸಿಂಪಲ್ಲಾಗಿ ಅತ್ಯಂತ ಸರಳವಾಗಿ ಸೂತ್ರ ರೂಪದಲ್ಲಿ ತಮ್ಮ ಚಿಂತನೆಯನ್ನು ಹೇಳುವ ಘಟ್ಟಕ್ಕೆ ಬರ್ತಾರೆ ಮಹಾದೇವರ ಒಟ್ಟು ಬರಹದಲ್ಲಿ ಅದು ಮೊದಲಿನಿಂದಲೂ ಕಾಣ್ತವೆ ಈ ಪುಸ್ತಕ ಸಮಾನತೆಯನ್ನು ಉಸಿರಾಡುವ ಜೀವಿಗಳ ಪಾದಗಳಿಗೆ ಅರ್ಪಿತವಾಗಿದೆ ಇದನ್ನು ನಾನು ಗಮನಿಸಿದ್ದು ನನ್ನ ಮಿತ್ರರೊಬ್ಬರು ಇದನ್ನು ಎತ್ತಿ ಹೇಳ್ತಾರೆ ಯಾಕೆಂದರೆ ಇದರ ಜೊತೆಗೇನೆ ಅಂದರೆ ಇದರ ಸುತ್ತಮುತ್ತ ದೇವರ ಮಹಾದೇವರು ಪ್ರಜಾವಾಣಿ
ದಿನಪತ್ರಿಕೆಗೆ ಅಂಬೇಡ್ಕರ್ ಪಟ್ಟಣಗಳನ್ನು ಕಟ್ಟಿದ ಶತಮಾನ ಅಂತ ಇದನ್ನು ಕರೀತಾರೆ. 20ನೇ ಶತಮಾನ, 20ನೇ ಶತಮಾನದಲ್ಲಿ ಸ್ವಾತಂತ್ರ್ಯ ಹೋರಾಟಗಳು, ಕಪ್ಪು ಜನರ ಹೋರಾಟ, ಸ್ತ್ರೀಯರ ಹೋರಾಟ, ದಲಿತರ ಹೋರಾಟ, ಹಿಂದುಳಿದವರ ಹೋರಾಟ, ನಿರ್ಗತಿಕರ ಹೋರಾಟ, ಇಲ್ಲಿ ವಿಕಾಸಗೊಂಡ ಪ್ರಜಾಪ್ರಭುತ್ವವು ಕೂಡ ಹಲವಾಗಿ ಹೋರಾಟಗಳನ್ನು ಸರ್ಕಾರದ ಮೂಲಕವೂ ಸರ್ಕಾರದ ಹೊರಗೆ ತಾತ್ವಿಕವಾಗಿ ಡೆಮಾಕ್ರಸಿ ಕೂಡ ರೂಪಿಸಿದೆ. ಮುಸ್ಲಿಮರು ತಡವಾಗಿ ಸಮಾನತೆ ಹೋರಾಟಕ್ಕೆ ಸೇರಿಕೊಂಡಿದ್ದಾರೆ. ಅಂದರೆ 20ನೇ ಶತಮಾನ ಅನ್ನೋದು ಈ ಸಮಾನತೆಯ ಚಿಂತನೆ ಮತ್ತು ಹೋರಾಟವನ್ನು ಪರ್ಯಾಯವಾಗಿ ರೂಪಿಸಿದ ಬಹಳ ದೊಡ್ಡ ಒಂದು ಶತಮಾನ. ಸೊ ಈ ಎಲ್ಲ ಅಂಶಗಳು ಎದೆಗೆ ಬಿದ್ದ ಅಕ್ಷರದ ಮೂಲಕ ಮತ್ತೆ ಈ ಕಾಲದಲ್ಲಿ ಚರ್ಚೆಗೆ ಬಂದಿವೆ. ಅಂದರೆ ನನಗೆ ಭಾರತದ ಶತಮಾನ ಒಂದು ಸಮಾನತೆಯ ಚಿಂತನೆಯನ್ನು ರೂಪಿಸೋದಕ್ಕೆ ಪ್ರಯತ್ನ ಮಾಡಿತ್ತು ವಿವಿಧ ಮಗ್ಗುಲುಗಳಿಂದ. ಕಾರ್ಲ್ ಮಾರ್ಕ್ಸ್ರು ಭಾರತಕ್ಕೆ ಸ್ವೀಕೃತವಾದದ್ದು, ಅಂಬೇಡ್ಕರ್ ರೂಪುಗೊಂಡದ್ದು, ಗಾಂಧೀಜಿಯವರು ಒಂದು ರೀತಿ ಮಾಡಿದ್ದು, ಲೋಹಿಯಾ ಅವರು ಇನ್ನೊಂದನ್ನು ಮಾಡಿದ್ದು, ಮತ್ತು ಇಡೀ ಭಾರತದ ಸಾಹಿತ್ಯವೇ ಟ್ಯಾಗೋರ್ನಿಂದ ಹಿಡಿದು ಮಹಾದೇವರ ತನಕ ಅಥವಾ ಇಂದು ಬರೆಯುವ ಒಬ್ಬ ಸಣ್ಣ ಹುಡುಗಿಯ ತನಕ ಈ ಸಮಾನತೆಯ ಕನಸನ್ನು ಯಾವುದು ರೂಪಿಸ್ತಾ ಬಂದಿತ್ತು, ಪರ್ಯಾಯವಾಗಿ ಅದನ್ನು ಒಡೆಯುವುದಕ್ಕೆ ವ್ಯವಸ್ಥಿತವಾದ ಬಲಪಂಥೀಯ ರಾಜಕಾರಣ ಮತ್ತು ಜಾಗತಿಕ ಮಾರ್ಕೆಟ್ ಶಕ್ತಿಗಳು ಅದನ್ನು ವ್ಯವಸ್ಥಿತವಾಗಿ ಸಮಾನತೆಯ ವಿರುದ್ಧ ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಮಾನತೆಯನ್ನು ಉಸಿರಾಡುವ ಎಲ್ಲ ಜೀವಿಗಳ ಪಾದಕ್ಕೆ ಅರ್ಪಿತವಾಗಿರುವ ಈ ಪುಸ್ತಕ ಬಂದಿತು. ಸೊ ಅದು ನನಗೆ ಈ ಪುಸ್ತಕವನ್ನು ನಾವು ಮತ್ತೆ ಮತ್ತೆ ಚರ್ಚೆ ಮಾಡುವುದಕ್ಕೆ ಪ್ರೇರೇಪಣೆ ಮಾಡ್ತಾ ಇರುವ ಒಂದು ಅಂಶ ಅಂತ ತಿಳ್ಕೊಂಡಿದ್ದೀನಿ. ಯಾಕೆ ಇದನ್ನು ಈ ಪುಸ್ತಕದಲ್ಲಿರುವ ಅನೇಕ ಅಂಶಗಳನ್ನು ನಾವು ಎಲ್ಲರೂ ಚರ್ಚೆ ಮಾಡ್ತಾ ಬಂದ್ವಿ, ಆದರೆ ಇದು ಮಹಾದೇವರ ಮೂಲಕ ಬಂದಿದೆ ಅನ್ನೋದನ್ನು ನಾನು ಮುಖ್ಯವಾಗಿ ಕೇಂದ್ರವಾಗಿ ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡ್ತೀನಿ. ದೇವರು ಈ ಸಮಾನತಾ ದೇವರ ಚಿಂತನೆ, ಒಟ್ಟಾರೆ ಇದು ಸಮಾಜವಾದಿ ಚಿಂತನೆ ಅಂತ ನನಗೆ ಅನ್ಸುತ್ತೆ.